ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು, ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಫಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಇದು ಮಕ್ಷಿ ಗಂಡು, ಗುಲ್ದಾರ್ ಮಕ್ಷಿ ಹೆಣ್ಣು. ಇವತ್ತು ಒಂದು ಮೊಟ್ಟೆ ಇಟ್ಟಿದೆ ಹೆಣ್ಣು, ನೆಕ್ಸ್ಟು ನಾಳೆ ಇಲ್ಲ ನಾಡಿದ್ದೆ ಒಂದು ಮೊಟ್ಟೆ ಇಡತ್ತೆ. ಮೊಟ್ಟೆ ಸಮೇತನೇ ಕೊಟ್ಬಿಡ್ತೀನಿ, ಜೊತೆ ಪ್ಲಸ್ಸು ಮೊಟ್ಟೆ ಎರಡು ಕೊಟ್ಬಿಡ್ತೀನಿ. ಮಕ್ಷಿ ಗಂಡು, ಗುಲ್ದಾರ್ ಮಕ್ಷಿ ಹೆಣ್ಣು, ತುಂಬ ಚೆನ್ನಾಗಿದೆ. ಜೊತೆ ಗಂಡು ಹೆಣ್ಣು ಎರಡೂ ಎರಡೆರಡು ದಸ್ತದ ಅಕ್ಕಿ. ಇವಾಗ ಅದು ಸ್ಟ್ಯಾಂಡಿಂಗ್ ಸ್ಟೈಲು ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಗಂಡು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ತಿರಿಗಳು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ತಿರಿ ಶೇಪ್ ಎಲ್ಲ. ಹಕ್ಕಿದು ಫಾರ್ಮೆಟ್ ನೋಡ್ಕೊಳ್ಳಿ, ಚಪ್ಪರ್ ಮಕ್ಷಿ ಇದು, ತುಂಬ ಚೆನ್ನಾಗಿದೆ. ತಲೆ ಶೇಪು ಚೋಂಚ್ ಎಲ್ಲ ನೋಡ್ಕೊಳ್ಳಿ, ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಚಪ್ಪರ್ ಮಕ್ಷಿ ಗಂಡು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಚೆನ್ನಾಗಿದೆ. ಅನಾರಿ ಅನ್ನೋದು ಹರಡ್ಕೊಂಡಿದೆ, ಲೈಟಾಗಿದೆ, ಪಿಂಕಿಶ್ ಆಗಿದೆ, ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ. ಇದು ಚಪ್ಪರ್ ಮಕ್ಷಿ ಗಂಡು. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ ಮಕ್ಷಿ ಹೆಣ್ಣು ತೋರಿಸ್ದೆ, ಬಾಲ ಹೊಡೆದಿದ್ದೀವಿ, ಬಾಲ ಕಿತ್ಕೊಟ್ಟಿರೋದು, ಕಾಲು ಭಾಗ ಬಾಲ ಬಂದಿದೆ, ಕಚ್ಪುಟ್ಟಿದೆ, ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿದೆ. ಮೀಡಿಯಮ್ ಲೆಂತು ಅಕ್ಕಿ ತುಂಬ ಚೆನ್ನಾಗಿದೆ ಲೆಂತೆಲ್ಲ. ತಲೆ ಶೇಪು ಕಣ್ಣು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎತ್ತು ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಅಗಲ ಇದೆ. ಅನಾರಿ ಅನ್ನೋದು ತುಂಬ ಕಮ್ಮಿ ಇದೆ, ಪಿಂಕಿಶ್ ಇದೆ, ಹರಡ್ಕೊಂಡಿದೆ. ಅಗಲ ಪುತ್ಲಿ ಮೀಡಿಯಮ್ ಕೈ ಅಕ್ಕಿ ಇದು, ಈ ಜೊತೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಫ್ರೆಂಡ್ಸ್, ಧೂಮಾ ರೇಗ್ದಾರ್ ಗಂಡು, ಎರಡು ದಸ್ತದ ಗಂಡು, ಧೂಮಾ ರೇಗ್ದಾರ್ ಹೆಣ್ಣು, ಒಂದೂವರೆ ದಸ್ತದ ಹೆಣ್ಣಿದು, ಹೊಸ ಜೊತೆ ಮಾಡ್ತಾರೋದು. ಗಂಡು ಹೆಣ್ಣು ಎರಡು ಶೇಪು ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ. ಗಂಡಿಂದು ಶೇಪು ಸೈಜು ಅದೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹೆಣ್ಣಿಂದು ಚೆನ್ನಾಗಿದೆ, ಧೂಮಾ ರೇಗ್ದಾರ್ ಗಂಡು, ಧೂಮಾ ರೇಗ್ದಾರ್ ಹೆಣ್ಣು. ಇನ್ನು ಜೊತೆ ಮಾಡಿಲ್ಲ, ಜೊತೆ ಮಾಡ್ಕೊಬೇಕಿದು. ಎರಡದು ಶೇಪು ತಲೆ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲು ಅಷ್ಟೇ, ಎರಡು ಹಾಕಿದ್ದು ತುಂಬ ಚೆನ್ನಾಗಿದೆ. ಈ ಹೆಣ್ಣದ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಶೇಪು ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ಚೆನ್ನಾಗಿದೆ. ಗಂಡಿಂದು ಅಷ್ಟೇ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗೇನು ಧೂಮಾ ರೇಗ್ದಾರ್ ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ತಿರಿಯೆಲ್ಲ ಹೊಡೆದಿದ್ದೀವಿ, ಲಾಲ್ ಕಟ್ ಚೆನ್ನಾಗಿದೆ, ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ನು. ಕೆಂಪು ಛಾಯ ಇದೆ, ಇದೆ ಮೀಡಿಯಂ ಲೆಂತ್ ಅಕ್ಕಿ, ಎದೆ ಆಗಲ್ಲ. ತಲೆ ಶೇಪು ಚೋಂಚು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ಬಾದಾಮಿ ಶೇಡ್ ಕಣ್ಣು, ಫುಲ್ ಕ್ಲಿಯರ್ ಐಸು. ಅನಾರಿ ಅನ್ನೋ ಚುಕ್ಕೆ ತುಂಬ ಕಮ್ಮಿ ಇದೆ, ಹರಡ್ಕೊಂಡಿದೆ, ದೂರ ದೂರ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎತ್ತು ಕಾಣುತ್ತೆ. ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ.
ಫ್ರೆಂಡ್ಸ್, ಇವಾಗ ಏನು ಧೂಮಾರ್ ಹಾಕ್ತಾರೆ ಹೆಣ್ಣು ತೋರಿಸ್ತೆ, ಗಂಡು ಹೆಣ್ಣು ಆಲ್ಮೋಸ್ಟ್ ಸೇಮ್ ಮ್ಯಾಚಿಂಗ್ ಬಲ ಬರುತ್ತೆ, ಶೇಪ್ ನೋಡ್ಬೋದು. ತಿರಿನೂ ಅಷ್ಟೇ, ಗಂಡು ಹೆಣ್ಣು ಎರಡು ಚೆನ್ನಾಗಿದೆ. ವೈಬ್ರೇಷನ್ನು ಗಂಡಲ್ಲಿ ಮೀಡಿಯಮ್ ಇದೆ, ಹೆಣ್ಣಲ್ಲೂ ಮೀಡಿಯಮ್ ಇದೆ. ಇದು ಮೀಡಿಯಮ್ ಲೆಂತ್ ಹಾಕಿ, ಜಾಸ್ತಿ ಉದ್ದ ಇಲ್ಲ. ಇದು ತಲೆ ಶೇಪು, ಚೋಂಚೆಲ್ಲ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಣ್ಣಲ್ಲಿ ವೈಬ್ರೇಷನ್ ಚೆನ್ನಾಗಿದೆ. ಔಟ್ ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಗಂಡು ಹೆಣ್ಣು ಎರಡಕ್ಕೂ ಚೆನ್ನಾಗಿದೆ. ಅನಾರಿ ಅನ್ನೋದು ಎರಡಲ್ಲೂ ತುಂಬ ಕಮ್ಮಿ ಇದೆ, ಹರಡ್ಕೊಂಡಿದೆ. ಫ್ರೆಂಡ್ಸ್, ಇದು ಕತಂಗ್ ಗಂಡು, ಎರಡು ಎರಡೂವರೆ ದಸ್ತದ ಗಂಡು. ಕತಂಗ್ ಹೆಣ್ಣು ಒಂದು ಒಂದೂವರೆ ದಸ್ತದ ಹೆಣ್ಣಿದು. ಫುಲ್ ಮಸ್ತಿಯಲ್ಲಿದೆ ಹೆಣ್ಣು, ಗಂಡು ಫುಲ್ ಮಸ್ತಿಯಲ್ಲಿದೆ. ಹೊಸದಾಗಿ ಜೊತೆ ಮಾಡ್ತಿರೋದು. ಹೆಣ್ಣು ಬಂದ್ಬಿಟ್ಟು ಗ್ರೇ ಶೇಡ್ ಕಣ್ಣು, ಗಂಡು ಬಂದ್ಬಿಟ್ಟು ಫುಲ್ ವೈಟ್ ಐಸು. ಈ ಜೊತೆ ಸೇಲ್ಗಿದೆ, ಕತಂಗ್ ಗಂಡು ಕತಂಗ್ ಹೆಣ್ಣು. ಇದು ಸ್ವಲ್ಪ ಕಪ್ಪು ಪ್ಯಾಟ್ರನ್ಗಳು ಕತಂಗ್ ಇದು. ಇದು ಇನ್ನು ಕುರ್ಜಿ ಆದಮೇಲೆ ಇದು ಇನ್ನೂ ಕಲರ್ ಚೇಂಜ್ ಆಗುತ್ತೆ. ಗಂಡು ಹೆಣ್ಣು ಎರಡೂ ಕತಂಗು ತುಂಬ ಚೆನ್ನಾಗಿದೆ ಜೊತೆ ಇದು. ಫ್ರೆಂಡ್ಸ್, ಇವಾಗ ಏನು ಕತಂಗ್ ತೋರಿಸ್ದೆ, ಇದು ಬಾಲ ಶೇಪು ಇದೆಲ್ಲ ನೋಡ್ಕೊಳ್ಳಿ. ರೆಕ್ಕೆ ಹೊಡೆದಿದ್ದೀವಿ. ಕತಂಗ್ ಬಣ್ಣ ನೋಡ್ಕೊಳ್ಳಿ, ತಲೆ ಶೇಪು ಚೋಂಚು ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಶುದ್ಧ ಕಣ್ಣು, ಲೈಟಾಗಿ ಗ್ರೇ ಶೇಡು. ಅನಾರಿನೊಂದು ಒಂದು ಚುಕ್ಕೇನು ಅನಾರಿ ಕಾಣಿಸಲ್ಲ. ಔಟ್ ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಚೆನ್ನಾಗಿದೆ, ಎದ್ದು ಕಾಣುತ್ತೆ. ಮತ್ತು ಇದರಲ್ಲಿ ನೋಡಿ, ಒಡಕಲು ಅನ್ನೋದು ಸ್ಟಾರ್ಟ್ ಆಗ್ತಾಯಿದೆ, ಏನು ಕ್ರ್ಯಾಕ್ಸ್ ಇದೆ ಸ್ಟಾರ್ಟ್ ಆಗ್ತದೆ. ಇನ್ನು ವಯಸ್ಸಾಗ್ತಾ ಆಗ್ತಾ ಕ್ರ್ಯಾಕ್ಸ್ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ಏನು ಕತಂಗ್ ಹೆಣ್ಣು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ಇದು ರೆಕ್ಕೆ ಹೊಡೆದಿದ್ದೀವಿ, ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ವೈಬ್ರೇಷನ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಬಣ್ಣ ನೋಡ್ಕೊಳ್ಳಿ, ಬಣ್ಣನೂ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ಇದು ದೂರದಿಂದಲೇ ಫುಲ್ಲು ಗ್ರೇ ಶೇಡ್ ಕಣ್ತರ ಕಾಣುತ್ತಿದ್ದು. ಇದು ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಕ್ವಾಲಿಟೀಸ್ನ ತುಂಬ ಚೆನ್ನಾಗಿದೆ. ಕ್ವಾಲಿಟೀಸು ಗಂಡು ಹಣ್ಣು ತುಂಬಾ ಮ್ಯಾಚ್ ಆಗುತ್ತೆ, ಜೊತೆಗೆ ಒಳ್ಳೆ ರಿಸಲ್ಟು ಮಾಡ್ಕೊಬೋದು. ಫ್ರೆಂಡ್ಸ್, ಇದೆಲ್ಲ ಪಟಗಳು, ಬಿಡ್ಕೊಳ್ಳೋ ಅಕ್ಕಿಗಳು ಇವೆಲ್ಲ. ಸಬ್ಜಾರೆಗೆ ದರ್ಪಟ್ಟ, ಇದೊಂದು ಸಬ್ಜಾರೆಗೆ ದರ್ಪಟ್ಟ, ರೋಷನ್ ಪಟ್ಟ, ಮೂರು ಪಟ್ಟನೂ ಒಟ್ಟಿಗೆ ಸೇಲ್ ಮಾಡ್ತಾಯಿದ್ದೀನಿ. ಯಾರಿಗೆ ಬೇಕಂದ್ರೂ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ ನನಗೆ. ತುಂಬ ಚೆನ್ನಾಗಿದೆ ಲೈನ್ದು ಪಟ್ಟಗಳು, ಇವು ಬಿಡ್ಕೊಳ್ಳೋ ಪಟ್ಟಗಳು. ಮೂರು ಪಟ್ಟನೂ ಒಟ್ಟಿಗೆ ಕೊಡ್ತಾಯಿನಿ ಫ್ರೆಂಡ್ಸ್. ಇವಾಗೇನು ರೋಷನ್ ಪಟ್ಟ ತೋರಿಸ್ದೆ, ಫುಲ್ಲು ಗರಿ ಇದೆ. ಅದು ಶೇಪು ಕಣ್ ಡೀಟೇಲ್ಸ್ ಎಲ್ಲ ಬೇಗ ಬೇಗ ಮಾಡ್ಬಿಡ್ತೀನಿ. ಕಣ್ ಡೀಟೇಲ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಇದು ರೋಷನ್ ಪಟ್ಟ, ಇದು ಇದು ಸಬ್ಜಾರೆಗೆ ದರ್ಪಟ್ಟ. ಇದು ದೋಸೆ ರೆಕ್ಕೆ ಫುಲ್ ಇದೆ, ಕಟ್ಟಿದ್ದೀವಿ. ಕಣ್ಣು ನೋಡ್ಬೋದು, ಇದು ತುಂಬ ಚೆನ್ನಾಗಿದೆ ಕಣ್ಣು. ಇವಾಗಲೇ ಪಟ್ಟ ಅಲ್ಲೇ ವೈಬ್ರೇಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ.
ಇನ್ನೊಂದು ರೇಖ ದರ್ಪಟ್ಟ ಫುಲ್ ಗರಿ ಇದೆ ಇದಕ್ಕೂ. ಇದು ಅಷ್ಟೇ ಕಣ್ಣಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ತುಂಬಾನೇ ಹಳೇದು, ಮೆರವಣಿಗೆ ಲೈನ್ನಲ್ಲಿ ಮಾಡಿಸಿರೋ ಅಕ್ಕಿ, ಒರಿಜಿನಲ್ಲು ಧೂಮಾ ರೇಖದಾರ್ಗಳು ಮೆರವಣಿಗೆ ಲೈನ್ ಬಂದಿರೋದು, ಜೊತೆನೇ ಸೇಲ್ಗಿದೆ ಇದು. ಇವಾಗ ಮೊಟ್ಟೆ ಮೇಲಿದೆ, ಯಾರಿಗೆ ಬೇಕು ಅಂದ್ರೂ ಎರಡು ಮೊಟ್ಟೆ ಇದೆ, ಮೊಟ್ಟೆನೂ ಕಟ್ಟಿದೆ, ಆ ಮೊಟ್ಟೆ ಜೊತೆನೇ ಕೊಟ್ಬಿಡ್ತೀನಿ. ಮೆರವಣಿಗೆ ಲೈನ್ ಇದು ತುಂಬ ಫೇಮಸ್ ಲೈನ್ ಇದು. ಈಸಿಯಾಗಿ 9 ಗಂಟೆ ಅಂತೂ ಮಿನಿಮಮ್ ಮಾಡಿಸ್ಕೊಬೋದು. 10 ಗಂಟೆ ಮೇಲೆ ಬರತ್ತೆ ಅಕ್ಕಿಗಳು, 9 ಗಂಟೆ ಅಂತೂ ಮಿನಿಮಮ್ ಮಾಡುತ್ತೆ. ಪಲ್ಲ ಸಿಕ್ಕಾಪಟ್ಟೆ ಪಲ್ಲ ಇರುತ್ತೆ, ಒಂದು ಸತಿ ಹೋದರೆ 30-35 ನಿಮಿಷ ಪಲ್ಲ ಹೋಗುತ್ತೆ. ಪಟಾಗಳು ರಾಕೆಟ್ ಬಾಜಿ, ನಿಂತ್ಕೊಂಡ್ರೆ ಸಾಕು ಒಂದು 10-15 ಬಾಜಿ ಮಾಡುತ್ತೆ. ಸರ್ಕಿನೂ ಜಾಸ್ತಿ ಇರುತ್ತೆ. ಅಕ್ಕಿ ಮೀಡಿಯಮ್ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ತುಂಬಾ ಒಳ್ಳೆ ಲೈನು, ಮಿಸ್ ಮಾಡ್ಕೊಂಬಿಡಿ. ಯಾರಿಗೆ ಬೇಕು ಅಂದ್ರೂ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ದುಮಾರ್ ಎಗ್ದಾರು ಮೆರವಣಿಗೆ ಲೈನಲ್ಲಿ. ಇವಾಗೇನು ಮೆರವಣಿಗೆ ಲೈನ್ ಹೆಣ್ಣು ತೋರಿಸ್ದೆ, ಚಡಿ ಬಾಲ ಬಾಲ ಶೇಪು ಎಲ್ಲ ನೋಡ್ಕೊಳ್ಳಿ, ಸೂಪರ್ ಆಗಿದೆ. ಶಾರ್ಪ್ ತಿರಿ, ಉದ್ದ ತಿರಿ, ಮೀಡಿಯಂ ಸೈಜ್ ಲೆಂತ್, ಧೂಮ ರೇಖದಾರ್ ಬಣ್ಣ. ತಲೆ ಶೇಪ್ ನೋಡ್ಕೊಳ್ಳಿ, ಗಿಡ್ಡಿ ಚೊಂಚು, ಗುಂತಲೆ. ಬಾದಾಮಿ ಶೇಡ್ ಕಣ್ಣು, ಸಿಕ್ಕಾಪಟ್ಟೆ ಒಡಕ್ಲಿದೆ ಕಣ್ಣಲ್ಲಿ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಅಗಲ ಇದೆ, ಎತ್ ಕಾಣತ್ತೆ. 5 ದಸ್ತದ ಹೆಣ್ಣಿದು, ಟಾಪ್ ಕ್ಲಾಸ್ ಆಗಿದೆ, ಜೊತೆ ಸೂಪರ್ ಅಕ್ಕಿ. ಇವಾಗ ಏನು ದುಮಾರ್ ಎಗ್ದಾರ ಗಂಟು ತೋರಿಸ್ದೆ. ಇದು ಶೇಪ್ ನೋಡ್ಕೊಳ್ಳಿ, ಇದು ಚಡಿಬಾಲ, ಉದ್ದಾತಿರಿ, ಚುಪ್ತಿರಿ, ವೈಬ್ರೇಷನ್ನು ಹೆಣ್ಣಕ್ಕಿಂತ ಗಂಡಲ್ಲಿ ಜಾಸ್ತಿ ಇದೆ. ತುಂಬಾ ಹಳೆ ಲೈನು, ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿದೆ. ಲೆಂತು ಅಷ್ಟೇ, ಗಂಡು ಉದ್ದ ಇದೆ, ಹೆಣ್ಣು ಲೆಂತ್ ಕಮ್ಮಿ. ಬಣ್ಣ ಧೂಮಾ ರೇಖದಾರ್ ಬಣ್ಣ. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಕಣ್ಣಿದು. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಲೈಟಾಗಿದೆ, ಹೆಣ್ಣಲ್ಲಿ ಅಗಲ ಇದೆ. ಅನಾರಿ ಅನ್ನೋದು ಒಂದು ಚುಕ್ಕೇನೂ ಇಲ್ಲ. ತುಂಬಾ ಒಳ್ಳೆ ಲೈನ್ ಅಕ್ಕಿ ಇದು. ಇದು ವಿಜಯಪುರದ ಮಕ್ಷಿಗಳಿದು, ಗಂಡು ಹೆಣ್ಣು ಎರಡೂ ಸೇಮ್ ಲೈನು. ಇದರಲ್ಲೂ ಅಷ್ಟೇ ಪಟಾಗಳು, 9 ಗಂಟೆ ಈಸಿಯಾಗಿ ಬರುತ್ತೆ. ಅದಕ್ಕೆ ಮೇಲೂ ಆಡತ್ತೆ, ಆದರೆ 9 ಗಂಟೆ ಈಸಿಯಾಗಿ ಬರುತ್ತೆ. ವಿಜಯಪುರದ್ದು ಮಕ್ಷಿಗಳು ಎರಡು ಶೇಪು ಸೈಜ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಗಂಡಿನ ಪ್ಯಾಟ್ರನ್ ಹೇಳ್ತೀನಿ ನಾನು. ಏನು ವಿಜಯಪುರದ ಮಕ್ಷಿಗಳು ತೋರಿಸ್ತೆ, ಇದು ಶೇಪ್ ನೋಡ್ಕೊಳ್ಳಿ. ಫುಲ್ಲು ಧೂಮಾ ಪ್ಯಾಟರ್ನ್ ಬರುತ್ತೆ ರೆಕ್ಕೆಗಳಲ್ಲಿ. ಚೂಪ್ತಿರಿ, ಉದ್ದಾತಿರಿ, ಪ್ಯಾಟರ್ನ್ ನೋಡ್ಬೋದು, ಧೂಮಾ ಪ್ಯಾಟರ್ನ್ ಜಾಸ್ತಿ ಇರುತ್ತೆ. ಇಲ್ಲೂ ಅಷ್ಟೇ ಧೂಮಾಗಳ ಪ್ಯಾಟರ್ನ್ ಬರುತ್ತೆ. ಇಲ್ಲೂ ನೋಡಿ ಡಿಫ್ರೆನ್ಸು, ಧೂಮಾ ಪ್ಯಾಟರ್ನ್ ಇರುತ್ತೆ. ಮೀಡಿಯಂ ಲೆಂತ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ, ಮೀಡಿಯಂ ಲೆಂತ್ ಅಕ್ಕಿ.
ಮಕ್ಷಿ ಬಣ್ಣ, ಹಳೆ ಸ್ಟೈಲು, ಚೋಂಚು ತಲೆ ಎಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲೂ ಅಷ್ಟೇ, ಕ್ವಾಲಿಟೀಸು ತುಂಬಾ ಚೆನ್ನಾಗಿದೆ. ಬಾದಾಮಿ ಶೇಡ್ ಕಣ್ಣಿದು, ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು ಅಗ್ಲ ಇದೆ. ಅನಾರಿನದು ತುಂಬ ಕಮ್ಮಿ ಇದೆ, ಚುಕ್ಕೆ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಟಾಪ್ ಕ್ಲಾಸು ಜೊತೆ ಇದು. ಇವಾಗೇನು ಮಕ್ಷಿ ಹೆಣ್ಣು ತೋರಿಸ್ದೆ, ಬಾಲ ಕಿತ್ಕೊಡ್ಬೇಕು, ಯಾಕಂದ್ರೆ ಅಲ್ಲಲ್ಲಿ ಬಾಲ ಒಡೆದೋಗಿದೆ. ಇದು ಬಾಲಗಳು ಕಿತ್ಕೊಡ್ಬೇಕಿದು. ಶೇಪ್ ನೋಡ್ಕೊಳ್ಳಿ, ಇದೆಲ್ಲೂ ನೋಡ್ಕೊಳ್ಳಿ. ಧೂಮ ಪ್ಯಾಟ್ರನ್ನು, ಹೆಣ್ಣಿಗೂ ಫುಲ್ಲು ಧೂಮ ಪ್ಯಾಟ್ರನ್ ಇದೆ. ತುಂಬ ಒಳ್ಳೆ ಜೊತೆ ಇದು. ಮೀಡಿಯಂ ಸೈಜ್ ಹೆಣ್ಣು, ಗಂಡಕ್ಕಿಂತ ಸ್ವಲ್ಪ ಲೆಂತ್ ಕಮ್ಮಿ. ಬಣ್ಣ ನೋಡಿ, ಮಕ್ಷಿ ಬಣ್ಣ. ಕಣ್ಣಲ್ಲಿ ಇದು ಟಾಪ್ ಕ್ಲಾಸ್ ಕಣ್ಣಿದು. ಒಡಕ್ಲು ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಒಡಕ್ಲಿದೆ. ಔಟ್ರಿಂಗ್ ಬ್ಯಾಕು ಡಾರ್ಕ್ ಆಗಿದೆ. ಪುತ್ಲಿ ಸುತ್ತಲು ಕಾರ್ಬನ್ ಶೇಡು ಹೆವಿ ಇದೆ. ಟಾಪ್ ಕ್ಲಾಸ್ ಜೊತೆ ಇದು. ಸೀಮೆಣ್ಣೆ ಪಿಲಾಂಕ ಜೊತೆ ಇದು. ಒರ್ಜಿನಲ್ ಅಕ್ಕಿಗಳಲ್ಲಿ ಮಾಡಿಸಿರೋದು. ಒರ್ಜಿನಲ್ ಅಕ್ಕಿಗಳು ನೋಡಿ, ಗುಂಡು ತಲೆ, ಗಿಡ್ಡಿ ಚೊಂಚು ಬರುತ್ತೆ. ಗಂಡು ಹೆಣ್ಣು ಎರಡು ನೋಡ್ಬೋದು ನೀವು, ಗಿಡ್ಡಿ ಚೊಂಚು ಮತ್ತು ಎದೆ ನೋಡ್ಬೋದು. ಅಗ್ಲ ಮಾಡಿಕೊಂಡೆ ನಿಂತ್ಕೊಳತ್ತೆ ಅಕ್ಕಿಗಳು. ಗಾಬರಿ ಇದೆ, ಏನಕ್ಕಂದ್ರೆ ನಾವು ಅಕ್ಕಿ ಮುಟ್ಟಲ್ಲ ಅದನ್ನು. ಬಣ್ಣ ನೋಡ್ಕೊಳ್ಳಿ, ಅದು ನಿಂತ್ಕೊಳ್ಳೋ ಶೇಪು ಸ್ಟೈಲು ಎಲ್ಲ ನೋಡ್ಕೊಳ್ಳಿ. ಇದು ಶೇಪ್ ಎಲ್ಲ ನೋಡ್ಕೊಳ್ಳಿ, ಸೂಪರ್ ಲೈನ್ ಅಕ್ಕಿ. ಹೆಣ್ಣಲ್ಲಿ ನೋಡಿ ಕೆಂಪು ಛಾಯೆಗಳು ಬರುತ್ತೆ. ಇಲ್ಲಿದೆ ನೋಡಿ ಕೆಂಪು ಬಣ್ಣ. ಎರಡನ್ನು ನಾಲ್ಕು ದಸ್ತದ್ದು ಅಕ್ಕಿ ಚಿಕ್ಕ ಜೊತೆ ಮಾಡಿಕ್ಕಿದ್ದು. ಇವಾಗ ನಮ್ಮ ಹತ್ರ ತುಂಬ ಇದೆ ಅಕ್ಕಿಗಳು. ಇದು ಕಾಲೆಲ್ಲ ನೋಡ್ಕೊಳ್ಳಿ, ಹಳೆ ಲೈನ್ ಅಕ್ಕಿಗಳು. ಕಾಲು ನೋಡ್ಕೊಳ್ಳಿ, ಗಿಡ್ಡಿ ಕಾಲುಗಳು ಬರುತ್ತೆ. ಇವಾಗ ಏನು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿದ್ದು. ಉದ್ದ ತಿರಿ, ವೈಬ್ರೇಷನ್ ಅಷ್ಟೇ, ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ. ಅಕ್ಕಿ ಜಾಸ್ತಿ ಉದ್ದ ಬರಲ್ಲ, ಮೀಡಿಯಂ ಸೈಜ್ ಅಕ್ಕಿ. ಧೂಮ ಮೇಲೆ ರೇಖ್ದಾರು, ಎದೇನು ನೋಡ್ಬೋದು, ಅಗ್ಲ ಇದೆ. ತಲೆ ಶೇಪು ಚೋಂಚು ಎಲ್ಲ ನೋಡ್ಕೊಳ್ಳಿ, ಗುಂಡು ತಲೆ, ಗಿಡ್ಡಿ ಚೋಂಚು. ಪಿಲಾಂಕ ಕಣ್ಣಲ್ಲೂ ಅಷ್ಟೇ, ಟಾಪ್ ಕ್ಲಾಸ್ ಕಣ್ಣಿದು. ಏನು ಕಣ್ಣಲ್ಲಿ ಚುಕ್ಕೆ ಕಾಣ್ತಾ ಇದೆ, ಇನ್ನು ವಯಸ್ಸಾಗ್ತಾ ಆಗ್ತಾ ಅದು ಕಪ್ಪು ಚುಕ್ಕೆಗೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಹೆವಿ ಇದೆ, ಎದ್ದು ಕಾಣತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ, ಎದ್ದು ಕಾಣತ್ತೆ. ಇವತ್ತು ತೋರಿಸ್ದೆ, ಅದು ಶೇಪ್ ನೋಡ್ಕೊಳ್ಳಿ. ಚೂಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ಎರಡಲ್ಲೂ ಜಾಸ್ತಿನೇ ಇರುತ್ತೆ. ಯಾಕಂದರೆ ಸೇಮ್ ಲೈನಲ್ಲಿ ಮಾಡಿಸಿರೋದು. ಇದಕ್ಕೆ ಕೆಂಪು ಛಾಯೆ ಬಂದಿದೆ ಇಲ್ಲೆಲ್ಲ. ಮೀಡಿಯಂ ಸೈಜ್ ಅಕ್ಕಿ ಇದನ್ನು, ಜಾಸ್ತಿ ಉದ್ದ ಇಲ್ಲ. ಗುಂಡು ತಲೆ, ಗಿಡ್ಡಿ ಚೊಂಚಿದನ್ನು. ಕಣ್ಣು, ಗಂಡು ಹೆಣ್ಣು ಎರಡನ್ನೂ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಯಾಕಂದರೆ ಒಂದೇ ಲೈನಲ್ಲಿ ಮಾಡಿಸಿರೋದು ಅಕ್ಕಿ.
ಸುತ್ತಲೇ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಗಂಡು ಹೆಣ್ಣು ಎರಡು ಸೇಮ್ ಇದೆ. ಇದಕ್ಕೂ ಇನ್ನು ವಯಸ್ಸಾಗ್ತಾ ಆಗ್ತಾ ಕಣ್ಣಲ್ಲಿ ಕಪ್ಪು ಒಡಕಲು ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋ ನಾನು ಯಾವ ಹಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಹಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೀಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.